ನಿನ್ನ ಮಗಳು ನಿನ್ನ ಮೇಲೆ ತೋರಿಸ್ತಾ ಇರೋ ಪ್ರೀತಿ ಕಾಳಜಿ ನೋಡಿ ಹಾಗಂದೆ ಅಮ್ಮ. ಏನೇ ಆದರೂ ಅವಳು ನಿನ್ನನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾಳೆ, ಆ ನಂಬಿಕೆ ನನಗಿದೆಯಮ್ಮ. ಅಲ್ಲಮ್ಮವ ಏನೋ ಅಮ್ಮ, ನನಗನ್ಸಿದ್ದನ್ನ ಹೇಳಬೇಕು ಅನ್ನಿಸ್ತು, ಹೇಳಿದ್ದೀನಿ ಅಷ್ಟೇ. ಯಾಕೆ ಏನು ಅಂತ ನನ್ನನ್ನು ಪ್ರಶ್ನೆ ಮಾಡಬೇಡ. ಆದರೆ ಒಂದಂತೂ ನಿಜ, ನಿನ್ನ ಭವಿಷ್ಯಕ್ಕೆ ಬೆಳಕಾಗೋದು ನಿನ್ನ ಮಗಳೇ ಅಮ್ಮ, ನಿನ್ನ ಮಗಳೇ. ಹೌದು ಮಾವ, ನೀವು ಹೇಳಿದ ನಿಜಾನೇ. ನನಗೂ ಅದೇ ಭಯ ಆಗ್ತಿರೋದು. ನನ್ನ ಮಗಳು ನನ್ನ ಭವಿಷ್ಯಕ್ಕೆ ಬೆಳಕ್ ಚೆಲ್ಲಕ್ಕೆ ಹೋಗಿ ಎಲ್ಲಿ ಅವಳ ಭವಿಷ್ಯನ ಕತ್ತಲು ಮಾಡ್ಕೊಂಡ್ಬಿಡ್ತಾಳೋ ಏನೋ ಅಂತ. ಆನಂದ್ ಬಿಸ್ನೆಸ್ ಅಲ್ಲಿ ರಿಟರ್ನ್ಸ್ ಬಂತಂತೆ, ನಂಗೆ ಹೇಳಲೇ ಇಲ್ಲ. ಹೋಗು ಆನಂದ್, ನೀ ನನಗೆ ಇಂಪಾರ್ಟೆನ್ಸೇ ಕೊಡಲ್ಲ. ಎಲ್ಲ ವಿಷಯನೂ ನಾನು ಬೇರೆಯವರಿಂದ ತಿಳ್ಕೋಬೇಕಾ? ಏನೇ ಇದ್ರೂ ನೀನ್ ನನಗೆ ಮೊದಲು ತಾನೇ ಹೇಳಬೇಕು. ಅಮೂಲ್ಯಕ್ಕೆ ಹೇಳಿದ್ಯಾ? ಅದು ನಿನಗೆ ಹೇಳೋಣ ಅಂತಿದ್ದೆ. ಅಷ್ಟರಲ್ಲಿ ಅಮೂಲ್ಯ ಬಂದು ನನ್ನ ಕೈಯಲ್ಲಿರೋ ಚೆಕ್ ನೋಡಿ ಕೇಳಿದ್ಲು. ಸೊ ಇಟ್ಸ್ ಓಕೆ, ಇಟ್ಸ್ ಓಕೆ. ಅಂತೂ ಪ್ರಾಫಿಟ್ ತಗೊಳಕ್ ಶುರು ಮಾಡಿದ್ಯಲ್ಲ ಸದ್ಯ, ಇನ್ನು ಮುಂದೆ ನನಗೆ ಶಾಪಿಂಗ್ಗೆ ಪಾಕೆಟ್ ಮನಿಗೆ ಯಾವ ಪ್ರಾಬ್ಲಮ್ಮೂ ಆಗಲ್ಲ. ಎಲ್ಲಿ ಚೆಕ್ ಕೊಡು. ವಾವ್, 25 ಲಕ್ಷ ಮಂತ್ಲಿ ಮಂತ್ಲಿ ಇಷ್ಟೇ ಬರುತ್ತಾ? ಅದು ಇಟ್ ಡಿಪೆಂಡ್ಸ್, ವೇರಿ ಆಗ್ತಾ ಇರುತ್ತೆ. ಆಗ್ಲಿ ಬಿಡು, ಆದರೂ ಎಷ್ಟಾಗ್ಬಿಡುತ್ತೆ? ಅಟ್ಲೀಸ್ಟ್ 15-20 ಲ್ಯಾಕ್ಸ್ ಆದರೂ ಬರುತ್ತಲ್ವಾ? ಹಾಂ ಬರುತ್ತೆ. ವಾವ್, ಅಷ್ಟು ಸಾಕು ಬಿಡು. ನಾನೇನಷ್ಟು ಕೇಳಲ್ಲ, ಆದರೂ ನಾನು ಕೇಳಿದಾಗ ಕೇಳ್ದಷ್ಟು ಸಾಕು. ಓಕೆ? ಹಾಂ ಓಕೆ. ಸೋ ನೈಸ್ ಆಫ್ ಯು. ಹೌದು, ಇದೇನಿದು ಇಂಟರ್ನೆಟ್ ಬ್ಯಾಂಕಿಂಗ್ ಇರೋ ಈ ಕಾಲದಲ್ಲಿ ಇವರಿನ್ನೂ ಚೆಕ್ ಕೊಡೋದ್ರಲ್ಲೇ ಇದ್ದಾರಲ್ಲ. ಚೆಕ್ ಕೊಟ್ಟಿರೋದಲ್ಲ, ನನ್ನ ಗುರಿಗೆ ಚೆಕ್ ಇಟ್ಟಿದ್ದಾರೆ. ಚೆಕ್ ಮೇಟ್ ಆಗೋ ಮೊದಲು ನಾನು ಬೋನ್ಸ್ಬೇಕಾಗಬೇಕು, ಮತ್ತೆ ಎದ್ದು ನಿಲ್ಬೇಕು, ಗೆಲ್ಲಬೇಕು. ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ. ಅದಕ್ಕೆ ಇದು ಮೊದಲನೇ ಪೇಮೆಂಟ್ ಅಲ್ವಾ, ಸ್ವಲ್ಪ ನೆನಪಿರ್ಲಿ ಅಂದ್ಬಿಟ್ಟು ಚೆಕ್ಕೆ ಕೊಟ್ಟಿದ್ದಾರೆ ಅಲ್ವಾ ಬ್ರೋ? ಹಾಂ ಇರಬಹುದು. ಡ್ಯಾಡಿಗೆ ಹೇಳಿದ್ಯಾ? ಇಲ್ಲ. ಇರು, ನಾನೇ ಫೋನ್ ಮಾಡಿ ಫಸ್ಟ್ ಹೇಳ್ತೀನಿ. ನೋ 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 ಬ್ರೋ. ಯಾಕ್ ಬ್ರೋ, ಏನಾಯ್ತು? ಅದು ಏನು ಇಲ್ಲ, ನಾನೇ ಫಸ್ಟ್ ಹೇಳಬೇಕು ಅಂತ. ಓ, ಸರ್ಪ್ರೈಸ್ ಕೊಡೋಣ ಅಂತನಾ? ಹಾ ಹಾ ಹೌದು. ಓಕೆ ಓಕೆ, ನೀನೇ ಹೇಳ್ಕೊ, ಅದು ನಮಗೆ ಟ್ರೀಟ್ ಕೊಡ್ಸು ಅಷ್ಟೇ ಸಾಕು. ಏನತ್ಕ? ಎಸ್ ಹೌದಲ್ಲ, ನಾನು ಮರ್ತು ಬಿಟ್ಟಿದ್ದೆ ನೋಡು. ಥ್ಯಾಂಕ್ಸ್ ಫಾರ್ ರಿಮೆಂಬರಿಂಗ್ ಆನಂದ್. ನೀನು ಟ್ರೀಟ್ ಕೊಡಿಸ್ಲೇಬೇಕು. ಟ್ರೀಟಾ? ಹೌದು. ಅದಕ್ಕೆ ಯಾವಾಗ ಹೋಗೋಣ ಹೇಳಿ. ಅಯ್ಯೋ ಯಾವಾಗ್ಲೋ ಯಾಕೆ, ಇವತ್ತೇ ಹೋಗೋಣ. ಏನ್ ಆನಂದ್, ಹೋಗೋಣವಾ? ಬ್ರೋ ಬ್ರೋ ಪ್ಲೀಸ್ ಬ್ರೋ, ಆಚೆ ಹೋಗಿ ತುಂಬಾ ದಿನ ಆಗಿದೆ, ಎಲ್ಲಾದ್ರೂ ಕರ್ಕೊಂಡು ಹೋಗು ಬ್ರೋ. ಅಮ್ಮು ಅವ್ರು ಕರ್ಕೊಂಡು ಹೋಗ್ತಾರೆ, ನೀನೇನ್ ಅಷ್ಟೊಂದು ಕೇಳ್ಕೊಳ್ಳೋ ಅಗತ್ಯ ಇಲ್ಲ ಅಲ್ವಾ ಆನಂದ್? ಹಾ ಹೋಗೋಣ, ಬಟ್ ನಾಳೆ ನಿಮ್ ಕ್ಲಬ್ ಅಲ್ಲಿ ಏನೋ ಪಾರ್ಟಿ ಇದೆ ಅಂತ ಹೇಳ್ತಿದ್ದೆ, ಇವತ್ತು ಪಾರ್ಟಿ ಮಾಡಿ ನಾಳೆನೂ ಪಾರ್ಟಿಗೆ ಹೋಗ್ತೀಯಾ? ಅಯ್ಯೋ ಅದ್ರಲ್ಲೇನಿದೆ, ನೀನ್ ದಿನ ಕೊಡಿಸ್ತೀನಿ ಅಂದ್ರೂ ನಾವ್ ರೆಡಿ ಬ್ರೋ. ದಿನ ಅಲ್ಲ, ದಿನಕ್ಕೆ ಎರಡ್ ಪಾರ್ಟಿ ಕೊಡಿಸ್ತೀನಿ ಅಂದ್ರೂ ನಾವ್ ರೆಡಿ. ಓಕೆ ಅಮ್ಮು, ಇವತ್ ಪಾರ್ಟಿ ಫಿಕ್ಸ್, ಎಂಜಾಯ್ ಮಾಡೋಣ. ಎಸ್ ಅಮ್ಮ,
ಈಗ ಬಂದ್ಯಾ? ಹ್ಮ್. ಏನು ತರಕಾರಿ ಮಾರ್ಕೆಟ್ನೇ ತಗೊಂಡ್ ಬರಕ್ ಹೋಗಿದ್ಯಾ? ಅಯ್ಯೋ, ಮಾರ್ಕೆಟ್ ಏನು ತಂದಿಲ್ಲ, ಬರೀ ತರಕಾರಿ ತಂದಿದ್ದೀನಿ. ಮತ್ತೆ ನೀನ್ ಇಷ್ಟೊತ್ತು? ಅದು ನನ್ ದೇವ್ರು ಸಿಕ್ಕಿದ್ರು, ಅದಕ್ಕೆ. ಏನು ದೇವ್ರ? ದೇವ್ರು? ಹಾ, ದೇವ್ರು. ದೇವಸ್ಥಾನ, ದೇವಸ್ಥಾನಕ್ ಹೋಗ್ ಬಂದೆ. ದೇವಸ್ಥಾನದಲ್ಲಿ ದೇವ್ರನ್ನ ಮಾತಾಡ್ಸ್ಕೊಂಡ್ ಬಂದೆ. ಓಹೋ, ಹಾಗೆ. ಹಾ, ಮತ್ತೆ ಏನ್ ಹೇಳಿದ್ರಮ್ಮ ನಿಮ್ ದೇವ್ರು? ನವಮಿ, ದೇವ್ರು ನನ್ನ ಹತ್ರ ನಿನ್ ಮಗಳಿಗೆ ಸ್ವಲ್ಪ ಬುದ್ಧಿ ಹೇಳು, ಆದಷ್ಟು ಬೇಗ ಮದ್ವೆ ಮಾಡು ಅಂತ ಹೇಳಿದ್ರು. ಓಹೋ, ಅದಕ್ಕೆ ನನ್ ಮಗಳು ಒಂದ್ ಕಂಡೀಷನ್ ಹಾಕಿದಾಳೆ ಅಂತ ಹೇಳಿಲ್ವಾಮ? ಮತ್ತೆ ಹೇಳದೆ ಬಿಡ್ತೀನ? ಅದಕ್ಕೆ ಅವರು, ನಿನ್ ಮಗಳು ಇನ್ನು ಚಿಕ್ಕವಳು, ಅವಳಗ್ ಬುದ್ಧಿ ಇಲ್ಲ, ಅದಕ್ಕೆ ಹಾಗಾಡ್ತಾಳೆ, ನೀನ್ ಅವಳಗ್ ಸ್ವಲ್ಪ ಬುದ್ಧಿ ಹೇಳು ಅಂತ ಹೇಳಿದ್ರು. ಓಹೋ, ಹಾಗಿದ್ರೆ ನೀವ್ ನನಗೆ ಬುದ್ಧಿ ಹೇಳಕ್ ಬಂದ್ರ? ಎಲ್ಲಾದ್ರೂ ಉಂಟಾ ನಿನಗೆ ನಾನು ಬುದ್ಧಿ ಹೇಳದಕ್ ಆಗತ್ತಾ? ಇನ್ನೇನು, ನಿಮ್ ದೇವ್ರು ಬಂದು ಬುದ್ಧಿ ಹೇಳ್ತಾನಂತ? ಅವ್ರು ಬರಲ್ಲ, ಆದ್ರೆ ನಿನಗ್ ಬುದ್ಧಿ ಹೇಳೋದಕ್ಕೆ ಏನಾದ್ರು ಉಪಾಯ ಹೇಳ್ತೀನಿ ಅಂತ ಹೇಳಿದ್ದಾರೆ. ಓಹೋ, ಏನಂತೆ, ಏನದು ಉಪಾಯ? ನಾಳೆನೆ ಪರಿಹಾರ ಕೊಡ್ತೀನಿ ಅಂತ ಹೇಳಿದಾರಪ್ಪ. ಸರಿ ಹೋಯ್ತಮ್ಮ, ದೇವಸ್ಥಾನಗಳಲ್ಲೇ ಎಲ್ಲಾ ಸೊಲ್ಯೂಷನ್ ಸಿಕ್ಬಿಡೋದಾದ್ರೆ ಇನ್ಮೇಲೆ ದೇವಸ್ಥಾನದ ಹೆಸರನ್ನ ಶ್ರೀ ಗಣಪತಿ ಸೊಲ್ಯೂಷನ್, ಶ್ರೀ ಮಂಜುನಾಥ ಸೊಲ್ಯೂಷನ್, ಶ್ರೀ ಲಕ್ಷ್ಮೀ ನರಸಿಂಹ ಸೊಲ್ಯೂಷನ್, ಶ್ರೀ ಮಾರುತಿ ಸೊಲ್ಯೂಷನ್ ಅಂತ ಇಡ್ಬೇಕಾಗತ್ತೆ. ನವಮಿ ನೋಡು, ದೇವ್ರ ವಿಷಯದಲ್ಲಿ ಆತರ ತಮಾಷೆ ಮಾಡ್ಬೇಡ ನೀನು. ನಾನ್ ತಮಾಷೆ ಮಾಡ್ತಿಲ್ಲ ಅಮ್ಮ, ಮಾಡ್ತಿರೋದು ನೀನು. ನಿನ್ ಒಳ್ಳೇದಕ್ಕೆ ನಾನ್ ಏನೇನೋ ಹೇಳಿದ್ರೆ ಅದರಿಂದ ಬಚಾವಾಗೋದ್ ಹೇಗೆ ಅಂತ ನೀನ್ ಯೋಚನೆ ಮಾಡ್ತಿದ್ಯಾ? ನಿನ್ ಮಗಳ ನಿರ್ಧಾರದ ಮೇಲೆ ನಿನ್ ನಂಬಿಕೆ ಇಲ್ಲ ಅಂದ್ಮೇಲೆ ಏನು ಮಾಡಕ್ಕಾಗಲ್ಲ. ನಮಿ ಪ್ಲೀಸ್, ನಂಬಿಕೆ ಇಲ್ಲ ಅಂತಲ್ಲ, ನಂಗೆ ಇಷ್ಟ ಇಲ್ಲ. ಸರಿ ಬಿಡು, ಇನ್ನೇನ್ ಹೇಳಿದ್ರು ನಿನ್ ದೇವ್ರು ನಿನ್ ಸಂಕಷ್ಟಕ್ಕೆಲ್ಲ ಅಂತೆ ಹಾಡ್ತಾರಂತ? ಸಂಕಷ್ಟನ? ಏನ್ ಸಂಕಷ್ಟ? ಈ ಪ್ರಪಂಚದಲ್ಲಿ ನನ್ನಷ್ಟು ಸುಖವಾಗಿರೋರು ಬೇರೆ ಯಾರೂ ಇಲ್ಲ ಅನ್ಸುತ್ತೆ. ನಂಗೇನ್ ಕಡಿಮೆ ಆಗಿದೆ? ಹೌದಮ್ಮ, ನಿನಗೇನು ಕಮ್ಮಿ ಆಗಿಲ್ಲ, ಎಲ್ಲ ಜಾಸ್ತಿನೇ ಆಗಿದೆ. ಅಂದ್ರೆ ಏನಿಲ್ಲ ಬಿಡಮ್ಮ. ನವಮಿ, ನಿನ್ ಮಾತು ನನಗೆ ಅರ್ಥ ಆಗ್ತಾ ಇಲ್ಲ. ಎಲ್ಲ ಜಾಸ್ತಿ ಆಗಿದೆ ಅಂದ್ರೆ ಏನರ್ಥ? ಏನಿಲ್ಲ ಅಮ್ಮ. ಇಲ್ಲ, ಅದೇನು ಅಂತ ಹೇಳು. ನಿನ್ ಮಾತಿನಲ್ಲಿ ಏನೋ ಒಂದು ಅರ್ಥ ಇದೆ. ಹೌದಮ್ಮ, ನನ್ನ ಮಾತಲ್ಲಿ ಏನೋ ಅರ್ಥ ಇದೆ ಅಂತ ನಿನಗೆ ಗೊತ್ತಾಗುತ್ತೆ. ಆದ್ರೆ ನನ್ನ ಡಿಸಿಷನಲ್ಲಿರೋ ಅರ್ಥ ನಿನಗೆ ಅರ್ಥ ಆಗಲ್ಲ ಅಲ್ವಾ? ನವಮಿ ನೋಡು, ಮಾತು ಬದಲಾಯಿಸೋಕೆ ನೋಡ್ಬೇಡ. ನಿನ್ ಮನ್ಸಿನಲ್ಲಿ ಏನ್ ಇಟ್ಕೊಂಡಿದ್ಯೋ ಅದನ್ನ ಹೇಳು. ಅಮ್ಮ, ನನ್ ಮನ್ಸಲ್ಲಿರೋದನ್ನ ಆಲ್ರೆಡಿ ನಾನು ನಿನ್ಗೆ ಹೇಳಿದ್ದೀನಿ. ಆದ್ರೆ ನೀನೇ ನಿನ್ ಮನ್ಸಲ್ಲಿರೋ ಸಂಕಷ್ಟಗಳನ್ನ ನನ್ನ ಹತ್ರ ಹೇಳ್ಕೊತಾ ಇಲ್ಲ. ನನ್ಗೇನ್ ಸಂಕಷ್ಟ ಇದೆ? ನಿನ್ನೇನ್ ಮಾತಾಡ್ತಿದ್ಯೋ ನನ್ಗೆ ಅರ್ಥ ಆಗ್ತಿಲ್ಲ. ಅಮ್ಮ, ನಿನ್ ಜೀವನ ಹೂವಿನ ಮೇಲೆ ಸಾಕ್ತಿದ್ಯೋ ಮುಳ್ಳಿನ ಮೇಲೆ ಸಾಕ್ತಿದ್ಯೋ ನನಗ್ ಗೊತ್ತಿಲ್ಲ. ಆದ್ರೆ ನಿನ್ ಮಗಳು ಆದಷ್ಟು ನಿನ್ನ ಹೂವಿನ ಮೇಲೆ ನಡ್ಸೋದಕ್ಕೆ ಆಸೆ ಪಡ್ತಾಳಮ್ಮ. ನಿನಗೇನೇ ಕಷ್ಟ ಇದ್ರು ನನ್ನ ಹತ್ರ ಹೇಳ್ಕೊಮ್ಮ. ನಿನಗ್ ನನ್ನಿಂದ ಏನ್ ಬೇಕು ಕೇಳು. ನವಮಿ, ಹೆತ್ತವ್ರ ಮಕ್ಕಳಿಂದ ಬಯಸೋದು ಅವ್ರ ಸಂಪಾದನೆನಾಗ್ಲಿ ಶ್ರೀಮಂತಿಕೆನಾಗ್ಲಿ ಅಲ್ಲ, ಮಕ್ಕಳಿಂದ ಬಯಸೋದು ಅವ್ರ ಪ್ರೀತಿನ. ಅದ್ ನಿನ್ನಿಂದ ನನ್ಗೆ ಜಾಸ್ತಿನೇ ಸಿಕ್ಕಿದೆ. ಇನ್ನು ಕಷ್ಟ ಅದು ನನ್ನ ಹತ್ರ ಬರೋದಕ್ಕೆ ಹೆದರುತ್ತೆ. ಯಾಕಂದ್ರೆ ಎಲ್ಲರೂ ನನ್ನನ್ನ ಅಷ್ಟು ಚೆನ್ನಾಗಿ ನೋಡ್ಕೋತಿದ್ದಾರೆ. ನವಮಿ, ನಿನ್ಗೆ ಮದ್ವೆ ಆದ್ಮೇಲೆ ನನ್ನನ್ನು ಬಿಟ್ಟು ಹೋಗ್ಬೇಕಲ್ಲ ಅನ್ನೋ ಸಂಕಟ ಕಾಡ್ತಿದೆ. ಅದಕ್ಕೆ ಏನೇನೋ ಯೋಚನೆಗಳು ನಿನ್ ತಲೆಗೆ ಬರ್ತಿದೆ. ಅದನ್ ಬಿಟ್ಟು ನೀನ್ ಇಷ್ಟಪಟ್ಟವನ್ ಜೊತೆ ಮದ್ವೆ ಮಾಡ್ಕೊಂಡು ನೆಮ್ಮದಿಯಾಗಿರೋದನ್ನ ಕಲಿ. ಸರಿ ಬಿಡಮ್ಮ, ಇದನ್ನೆಲ್ಲ ಆಮೇಲೆ ಮಾತಾಡೋಣ. ಮೊದ್ಲು ನಾನ್ ನಿನ್ನ ಹತ್ರ ಒಂದ್ ವಿಷಯ ಕೇಳ್ಬೇಕು. ಏನು ಅದು? ಇಡೀ ಪ್ರಪಂಚದಲ್ಲಿ ನಿನ್ ತುಂಬಾ ಇಷ್ಟವಾಗಿರೋ ವ್ಯಕ್ತಿ ಯಾರಮ್ಮ? ಅಯ್ಯೋ, ಇದೇನ್ ಪ್ರಶ್ನೆ? ಮೊದ್ಲು ನೀನ್ ಹೇಳಮ್ಮ. ಇನ್ಯಾರು? ನೀನೆ. ಅಯ್ಯೋ, ನನ್ನ ಬಿಟ್ರೆ? ನಿನ್ನ ಬಿಟ್ರೆ ಜಗದೀಶ್.
ಅದೇ ಜಗದೀಶ್ವರ ಮಂಜುನಾಥೇಶ್ವರ ಈಶ್ವರ ದೇವರು. ದೇವ್ರಲ್ಲ ಅಮ್ಮ, ಮನುಷ್ಯರಲ್ಲಿ ಯಾರಿಷ್ಟ ಅಂತ ಕೇಳಿದ್ದು. ಅದು ನಿನ್ನ ಬಿಟ್ರೆ ಇನ್ಯಾರು ಮಾವ? ತಾತನ್ನ ಬಿಟ್ರೆ? ತಾತನ್ ಬಿಟ್ರೇನಾ? ನವಮಿ, ಏನಿದು, ಯಾಕಿದನ್ನೆಲ್ಲ ಕೇಳ್ತಿದ್ಯ ನೀನು? ಏನಿಲ್ಲ ಬಿಡಮ್ಮ, ಇಷ್ಟೇ ಸಾಕು ನಂಗೆ. ನವಮಿ, ಯಾಕೋ ತುಂಬಾ ಕನ್ಫ್ಯೂಸ್ ಮಾಡ್ತಿದ್ಯಾ ನನ್ನನ್ನ? ಇದನ್ನೆಲ್ಲ ಯಾಕೆ ಕೇಳ್ತಿದ್ಯ ನೀನು ಅಂತ? ಏನಿಲ್ಲ ಅಮ್ಮ, ನಿನ್ ಮಗಳಾಗಿ ಇದುವರೆಗೂ ನಿನ್ ಇಷ್ಟ ಕಷ್ಟಗಳ ಬಗ್ಗೆ ತಿಳ್ಕೊಂಡೇ ಇಲ್ಲ. ತಿಳ್ಕೊಳ್ಳೋ ಪ್ರಯತ್ನನೂ ಮಾಡ್ಲಿಲ್ವಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ಅಲ್ಲ, ತಿಳ್ಕೊಂಡು ಏನ್ ಮಾಡ್ತೀಯ ನೀನು? ಅದೆಲ್ಲ ಸಮಯ ಬಂದಾಗ ಹೇಳ್ತೀನಮ್ಮ. Long, long ago, there was a king. The king had an elephant. An elephant trainer looked after the elephant. The trainer had a dog. The dog and the elephant were friends. They ate together and played together. ಏನಿದು ಗೆಟಪ್? ಹೇಗಿದೆ? ತುಂಬಾ ಚೆನ್ನಾಗಿದೆ. ನನ್ನ ಮಗಳನ್ನ ಈ ಗೆಟಪ್ ನಲ್ಲಿ ದಿನ ನೋಡೋದಕ್ಕೆ ನಾನು ಇಷ್ಟಪಡ್ತೀನಿ. ಸೂಪರ್. ಇವತ್ ಮಾತ್ರ ಅಲ್ಲ ಡ್ಯಾಡಿ, ಇನ್ಮೇಲೆ ನೀವು ಇಷ್ಟಪಡೋ ರೀತಿನೇ ಇರ್ತೀನಿ. ಹೆಣ್ಮಕ್ಳು ಈ ರೀತಿ ಲಕ್ಷಣವಾಗಿರ್ಬೇಕು. ಹೆಣ್ಮಕ್ಳು ಅಂದ್ರೆ ಈ ರೀತಿ ಇರ್ಬೇಕು. ಈ ಗೆಟಪ್ ನಲ್ಲಿ ಯಾವ್ದಾದ್ರು ಹುಡುಗ ನಿನ್ನ ನೋಡಿದ್ರೆ ಇಮ್ಮಿಡಿಯೇಟ್ ಆಗಿ ಮದುವೆಗೆ ಪ್ರಪೋಸಲ್ ಮಾಡ್ಬಿಡ್ತಾನೆ. ಹೌದಾ? ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ನನ್ನ ಮಗಳಂದ್ರೆ ಸುಮ್ಮನೆನಾ? ಶೀಸ್ ಏಂಜಲ್. ಥ್ಯಾಂಕ್ ಯು ಡ್ಯಾಡಿ. ಹೌದು, ಯಾವುದಾದ್ರೂ ಪ್ರಪೋಸಲ್ ಬಂದಿದ್ಯಾ? ಚೀಚಿ, ಇಲ್ಲಪ್ಪ. ಹಾಗಿದ್ರೆ ನೀನ್ ಯಾರನ್ನಾದ್ರೂ ಇಷ್ಟಪಡ್ತಿದ್ಯಾ? ಯಾಕೆ, ನೀವ್ ಯಾರನ್ನಾದ್ರೂ ನೋಡಿದೀರಾ? ಓ, ಕನ್ಫರ್ಮ್. ಪ್ರಶ್ನೆಗೆ ಒಂದು ಪ್ರಶ್ನೆ ಬಂತು ಅಂತಂದ್ರೆ ನಿನ್ನ ಮನಸ್ಸಿನಲ್ಲಿ ಯಾರೋ ಒಬ್ರು ಇದಾರೆ ಅಂತ ಆಯ್ತು. ಹೋಗಿ ಡ್ಯಾಡಿ, ನಿಮಗೆ ಯಾವಾಗ್ಲೂ ನನ್ನ ಮದ್ವೆದೇ ಚಿಂತೆ. ಹೆಣ್ಮಕ್ಳು ತಂದೆ ಅಂದ್ರೆ ಜವಾಬ್ದಾರಿ ಇರುತ್ತೆ. ಹೋಗ್ಲಿ, ನೀನ್ ಯಾರಾದ್ರೂ ಇಷ್ಟಪಟ್ಟಿದ್ರೆ ಹೇಳು, ಅವನ್ ಜೊತೆನೆ ಮದುವೆ ಮಾಡಿಸ್ತೀನಿ. ನನಗೂ ಹುಡುಗನ್ ನೋಡೋ ತೊಂದ್ರೆ ತಪ್ಪುತ್ತೆ. ಅಂದ್ರೆ ನನಗೆ ಹುಡುಗನ್ ಹುಡ್ಕೋದು ಅಂದ್ರೆ ನಿಮಗ್ ತೊಂದ್ರೆನಾ? ಅಯ್ಯೋ, ಆಗಲ್ಲಮ್ಮ, ಸಮಯ ಉಳಿಯುತ್ತೆ ಅಂತ ಹೇಳಿದೆ ಅಷ್ಟೇ. ಆಯ್ತ್ ಬಿಡಿ, ನಿಮ್ ಸಮಯನ ನೀವೇ ಇಟ್ಕೊಳ್ಳಿ, ಸಮಯ ಬಂದಾಗ ನಾನೇ ತಿಳಿಸ್ತೇನೆ. ಅಂದ್ರೆ ನೀನ್ ಯಾರನ್ನು ಇಷ್ಟಪಟ್ಟಿದ್ದೆ ಅಂತಾಯ್ತು. ಯಾರು ಕಳಿ ಅದೃಷ್ಟವಂತ? ಯಾರು ಇಲ್ಲ, ನಿಮಗ್ ತೊಂದ್ರೆ ಕೊಡಲ್ಲ ಅಂತ ಹೇಳಿದಷ್ಟೆ. ಈಗ ನೀವು ಆ ಟಾಪಿಕ್ನ ಪಕ್ಕಕ್ಕೆ ಇಟ್ಬಿಟ್ಟು ಫ್ರೆಶ್ ಆಗಿ ಬನ್ನಿ, ಊಟ ಬಡಿಸ್ತೇನೆ. ಬಂದೆ ಪುಟಿ. ನೀ ಮತ್ತೆ ಕರೆದ ತಕ್ಷಣ ಹೋಗ್ದಿದ್ರೆ ಬದ್ರಕಳಿ ಆಗ್ಬಿಡ್ತಾಳೆ. ಬಾ ಬಾ ಬಾ, ಹೋಗೋಣ. ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ. ಯೆಸ್ ಡಾರ್ಲಿಂಗ್, ಹೌ ಕ್ಯಾನ್ ಐ ಹೆಲ್ಪ್ ಯು? ನಿಮ್ ಇಂಗ್ಲಿಷ್ ಮನೆ ಹಾಳಾಯ್ತು. ಇಷ್ಟೊತ್ತಲ್ಲಿ ಯಾಕ್ರಿ ಶರ್ಟ್ ಐರನ್ ಮಾಡ್ತಿದ್ದೀರಾ? ಅಯ್ಯೋ,
ಅತ್ತೆಯವರು ಹಾಲ್ ತರಕ್ ಹೇಳಿದ್ರು, ಹಾಗಾಗಿ ಶರ್ಟ್ ನ ಐರನ್ ಮಾಡ್ಕೋತಾ ಇದ್ದೀವಿ. ಹಾಲ್ ತರೋಕೆ ಐರನ್ ಮಾಡಿರೋ ಶರ್ಟ್ ಬೇಕಾ ನಿಮ್ಗೆ? ಅಯ್ಯೋ, ರಾಜೇಶ್ವರಿ ಅವ್ರ ಗಂಡ ಅಂದ್ರೆ ಏನ್ ಸುಮ್ನೆನಾ? ಈ ಬಿಲ್ಡಪ್ ಏನ್ ಕಡಿಮೆ ಇಲ್ಲ. ಸರಿ ಸರಿ, ಸ್ವಲ್ಪ ನಿಮ್ ಫೋನ್ ಕೊಡಿ. ಮೈ ಫೋನ್? ವೈ ರೀ, ನೆಟ್ಟ ಕನ್ನಡದಲ್ಲಿ ಮಾತಾಡ್ರಿ. ನನ್ನ ಜಂಗಮವಳಿನ ಯಾಕೆ? ಯಾರೀ ಜಂಗಮ್ಮ? ಲೈ ಇವಳೇನ ಇವಳ, ಕನ್ನಡದಲ್ಲಿ ಮಾತಾಡು ಅಂತೀಯ, ಕನ್ನಡದಲ್ಲಿ ಮಾತಾಡಿದ್ರೆ ಅರ್ಥವಾಗಲ್ಲ. ಇವಳಿಗೆ ಕನ್ನಡ ಬರಲ್ಲ, ಇಂಗ್ಲಿಷ್ ಅರ್ಥವಾಗಲ್ಲ. ಒಳ್ಳೆ ಕಥೆ ಆಯ್ತು ಕಣೆ, ನೀನ್ ಇಷ್ಟೊಂದು ಅವಿದ್ಯಾವಂತೆ ಅಂತ ಗೊತ್ತಾಗಿದ್ದಿದ್ರೆ ನಿನ್ನ ಕಟಕತಾನೇ ಇರ್ಲಿಲ್ಲ. ಓ, ನಿಮ್ಗೆ ಈ ಮುಸುಡಿಗೆ ನಾನ್ ಮದ್ವೆ ಆಗಿರೋದೇ ಹೆಚ್ಚು. ಇವ್ರು ನನ್ನ ರಿಜೆಕ್ಟ್ ಮಾಡ್ತಿದ್ರಂತೆ, ಬೇಕಾದ್ರೆ ಈಗ್ಲೂ ಡಿವೋರ್ಸ್ ಬಿಸಾಕ್ತೀನಿ, ಹೋಗಿ ಯಾವಳನಾದ್ರೂ ಕಟ್ಕೊಳ್ಳಿ. ಕೋಪ ಮಾಡ್ಕೋಬೇಡ್ವೆ, ಇಷ್ಟೊಂದು ಸಣ್ಣ ವಿಷಯಕ್ಕೆ ಯಾಕೆ ಕೋಪ? ಕೋಪ ಏನಿಲ್ಲಪ್ಪ, ನನ್ನಿಂದ ಒಬ್ರಿಗೆ ತೊಂದ್ರೆ ಆಗೋದು ನನಗೆ ಇಷ್ಟ ಇಲ್ಲ. ಅಯ್ಯೋ ಪಾಪ, ಈಗ್ಲೇ ನಮ್ ಲಾಯರಿಗೆ ಫೋನ್ ಮಾಡ್ಲಾ? ಅಯ್ಯೋ, ಈ ಪಾಳ್ ಬಿದ್ದ ಬಂಗ್ಲೆನ ಯಾರ್ ತಾನೇ ಪರ್ಚೇಸ್ ಮಾಡ್ತಾರೆ? ಈ ಪ್ರಾಪರ್ಟಿ ಏನಿದ್ರು ನಿನ್ನ ಹೆಸರಲ್ಲಿದ್ರೇನೆ ಚಂದ. ಹ್ಮ್, ಭಾರಿ ಆಸ್ತಿ ನೀವು, ಕೊಡ್ರಿ ಫೋನ್. ವೈ ಯಾಕೆ? ಅವತ್ತು ನವಮಿ ಹುಡುಗ ನಮ್ಮನೆಗ್ ಬಂದಿದ್ನಲ್ಲ, ಅವಗೊಂದ್ ಸೆಲ್ಫಿ ತೆಗ್ದಿದ್ರಲ್ಲ, ಅದನ್ ಕಳ್ಸ್ಕೊಳಕ್ಕೆ. ಅವತ್ತು ಬೇಡ ಅಂದೆ, ಇವತ್ತು ಯಾಕೆ ಬೇಕು? ಅವತ್ತು ಬೇಡ ಅಂದಾಗ ಯಾಕೆ ಬೇಡ ಅಂತ ಕೇಳಿದ್ರ? ಇಲ್ಲ. ಮತ್ತೆ ಈಗ ಯಾಕೆ ನಿಮ್ಗೆ ಅದೆಲ್ಲ? ಬಾಯಿ ಮುಚ್ಕೊಂಡು ಫೋನ್ ಕೊಡಿ, ಇಲ್ಲ ಫೋಟೋ ಕಳಿಸಿ. ಫೋನು ಇಲ್ಲ, ಫೋಟೋನು ಕಳ್ಸಕ್ ಆಗೋದಿಲ್ಲ. ಯಾಕೆ? ಇಂಟರ್ನೆಟ್ ಇಲ್ವಾ? ಅಯ್ಯೋ, ನೆಟ್ ನೆಟ್ಗೆ ಇದೆ, ಫೋನೇ ಇಲ್ಲ ಕಣೆ. ಏನಾಯ್ತು ನಿಮ್ ಫೋನು? ಅಯ್ಯೋ, ಮೊನ್ನೆ ಹಳ್ಳಿಗೆ ಹೋದಾಗ ನೀರಲ್ಲಿ ಬಿದ್ಬಿಟ್ಟು ಫೋನು ಎಕ್ಕುಟ್ಟು ಹೋಯ್ತು, ರಿಪೇರಿನೇ ಮಾಡಕ್ಕಾಗಲ್ಲ ಅಂದ್ಬಿಟ್ಟ. ಮತ್ತಿದ್ಯಾವ ಫೋನು, ನಾಟ್ಕಾಡ್ತಿದ್ರೇನ್ರಿ? ಅಯ್ಯೋ ಮೆಲ್ಲ ಕಣೆ, ಕೂಗ್ಬೇಡ. ಮಾವನ್ಗೆ ಬೆಳೆ ಮಾರಿ ದುಡ್ಡು ಅಂತ ತಂದ್ಕೊಟ್ನಲ್ಲ, ಅದ್ರಲ್ಲಿ 10,000 ರೂಪಾಯಿ ಅಬೇಸ್ ಮಾಡಿ ಈ ಮೊಬೈಲ್ ನ ಪರ್ಚೇಸ್ ಮಾಡ್ಬಿಟ್ಟೆ. ಯಾವ ಕೆಲ್ಸಕ್ಕೂ ನಾಲಾಯಕ್ ನೀವು. ಲೈ ಲೈ ಲೈ, ಅಯ್ಯೋ ಶರ್ಟ್ ಸುಟ್ಟೋಗ್ತಾ ಇದೆ. ಅಮ್ಮ ಫೋಟೋ ಸಿಕ್ತಾ? ಇಲ್ವೋ, ನಿಮ್ಮ ಅಪ್ಪನ ಫೋನು ನೀರಿಗೆ ಬಿದ್ದು ಕೆಟ್ಟ ಹೋಯ್ತಂತೆ. ಹಾಗಿದ್ರೆ ಇವಾಗ ಏನ್ ಮಾಡೋದು? ಅದೇ ಕಣೋ, ನನಗೂ ಗೊತ್ತಾಗ್ತಿಲ್ಲ. ಹಾ, ಒಂದ್ ಕೆಲ್ಸ ಮಾಡು, ಹೇಗಾದ್ರೂ ಮಾಡಿ ನವಮಿ ಫೋನ್ ಕದ್ದು ಅದರಿಂದ ಫೋಟೋ ತಗೋ. ಹೇಗಿದ್ರು ಅವನ್ ಫೋಟೋ ಅವಳ ಹತ್ರ ಇದ್ದೇ ಇರುತ್ತಲ್ಲ. ಐಡಿಯಾ ಏನೋ ಚೆನ್ನಾಗೇ ಇದೆ, ಆದ್ರೆ ಹೇಗ್ ಕದಿಯೋದು? ಏ, ಅದನ್ನು ನಿನಗೆ ಹೇಳ್ಕೊಡ್ಬೇಕೇನೋ ನಾನು. ಹೋಗೋ. ಓಕೆ ಓಕೆ, ನಾನೇನೋ ಮಾಡ್ತೀನಿ ಬಿಡು. ಏನ್ ಮಾಡ್ತೀಯ? ಫೋನ್ ಕದ್ದಿದ್ದೀನಮ್ಮ, ಇನ್ನೇನ್ ಮಾಡ್ತೀನಿ? ಕದ್ಮೇಲೆ ಏನೋ ಮಾಡ್ತೀಯ? ಫೋಟೋ ಕಳ್ಸ್ಕೊತೀನಿ ನನ್ನ ಫೋನ್ಗೆ. ಏಯ್, ನೀನು ನಿಮ್ಮ ಅಪ್ಪನ ತರ ಆಡ್ಬೇಡ್ವೋ. ಫೋಟೋ ತಗೊಂಡ್ ಏನ್ ಮಾಡ್ತೀಯ ಅಂತ ಕೇಳ್ತಿದ್ದೀನಿ. ಹ್ಮ್, ಅದೆಲ್ಲ ಹೇಳಕ್ಕಾಗಲ್ಲ, ಮಾಡಿ ತೋರಿಸ್ತೀನಿ. ಗುಡ್ ನೈಟ್, ಬಾಯ್. ಹ್ಮ್, ಏ ರಾಜಿ, ಎಲ್ಲೇ ನಿನ್ ಗಂಡ ಹಾಲ್ ತರೋಕೆ ಹೋಗ್ತೀನಿ ಅಂತ ಹೋದವನು ಇನ್ನೂ ಬಂದೇ ಇಲ್ಲ. ಅವ್ರು ಹೋಗಿದ್ರೆ ತಾನೇ ಬರೋದಕ್ಕೆ, ಇನ್ನೂ ಇಲ್ಲೇ ಇದ್ದಾರೆ. ಆ ಬಾ ಬಾ ಬಾ, ಅತ್ತೆ ಈಗ ಹೊರಡ್ತಾ ಇದ್ದೀನಂತೆ, ಹೀಗ ಹೋಗಿ ಹಾಕಿ ಬಂದ್ಬಿಡ್ತೀನಿ. ಸರ್ ಪ್ಲೀಸ್. ಒಳ್ಳೆ ಕಾಮಿಡಿ ಪೀಸ್ ಕಣೆ ನಿನ್ ಗಂಡ. ಇವನ್ಗೇನಾದ್ರು ಕೆಲಸ ಹೇಳ್ಬೇಕು ಅಂದ್ರೆ ಒಂದಿನ ಮುಂಚಿತವಾಗಿ ಹೇಳ್ಬೇಕು ಅಷ್ಟೇ. ಹಾ, ಅಂಥ ಗಂಡನ್ ಕಟ್ ಹಾಕಿದೀಯಲ್ಲ ನೋಡು ನೀನೆ. ಸರಿ, ಅದೆಲ್ಲ ಬಿಡು. ನೀನು ಅದೇನೋ ಪ್ರಮೋದ್ ಜೊತೆ ಫೋನು ಫೋಟೋ ಅದು ಇದು ಅಂತ ಮಾತಾಡ್ತಾ ಇದ್ದೆ, ಏನ್ ನಡೆಸ್ತಾ ಇದೀಯಾ ನನಗೆ ಗೊತ್ತಿಲ್ದಿರಾ? ನಡಿಬೇಕಾಗಿರೋದನ್ನೇ ನಡೆಸ್ತಾ ಇದ್ದೀನಿ. ಹ್ಮ್, ಒಟ್ನಲ್ಲಿ ನಾವು ಅನ್ಕೊಂಡಿದ್ದೆಲ್ಲ ನಡೆದ್ರೆ ಸಾಕು, ಯಾವ ಕೆಲ್ಸನೂ ನಿಲ್ಬಾರ್ದು ಅಷ್ಟೇ. ಯಾವುದೇ ಕಾರಣಕ್ಕೂ ನಿಲ್ಲಲ್ಲಮ್ಮ, ನೋಡ್ತಾ ಇರು. ಆಗ್ಬೇಕಾದ್ದೆಲ್ಲ ಆಗೇ ಆಗತ್ತೆ, ನಮಗ್ ಸಿಗ್ಬೇಕಾದ್ದೆಲ್ಲ ಸಿಕ್ಕೇ ಸಿಗುತ್ತೆ. ಯೋಚನೆ ಮಾಡ್ಬೇಡ.